ಬಾಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತು ನಮ್ಮ ಆರ್ಸಿಬಿ ಮ್ಯಾಚ್ ಇದೆ ಪಂಜಾಬ್ ಕಿಂಗ್ಸ್ ಮೇಲೆ, ಗೊತ್ತಿರೋದನ್ನೇ ಏನಾಗುತ್ತೆ ಅಂತ ಸಿಕ್ಕಾಪಟ್ಟೆ ಜನ ಕ್ಯೂರಿಯಸ್ ಆಗಂತೂ ವೆಯ್ಟ್ ಮಾಡ್ತಿದ್ದೀರಾ. ಸೊ ನಾನು ಎರಡು ಮ್ಯಾಚ್ ಹಿಂದೆ ವಿಡಿಯೋ ಮಾಡಿದೆ. ಎರಡು ಮ್ಯಾಚ್ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಮ್ಯಾಚ್ ಇತ್ತಲ್ಲ, ಅವಾಗ 2016 ಪ್ಯಾಟರ್ನ್ ಫಾಲೋ ಆಗಿದೆ ಗುರು. ಫಸ್ಟ್ ಮೂರು ಮ್ಯಾಚಲ್ಲಿ ಅಂತ ಫಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಎರಡು ಮ್ಯಾಚ್ನ ಸೋತಿದ್ದಾರೆ. ಮೂರು ಮ್ಯಾಚ್ಗೆಲ್ಲ ನಾವು ಲೆಕ್ಕ ಇಟ್ಕೊಳಕ್ಕಾಗೋದಿಲ್ಲ ಗುರು, ಮೂರು ಮ್ಯಾಚ್ ಇದು ಆಕಸ್ಮಿಕವಾಗಿರುತ್ತೆ ಗುರು ಅಂತ ಅನ್ಕೊಬಹುದಾಗಿತ್ತು. ಬಟ್ ಇವಾಗ ಐದು ಮ್ಯಾಚು ಕೂಡ 2016 ಪ್ಯಾಟರ್ನ್ ಫಾಲೋ ಆಗಿದೆಯಲ್ಲ, ಇದು ಆಬ್ವಿಯಸ್ಲಿ ಆಶ್ಚರ್ಯ ಅಂತ ಮೂಡಿಸ್ತಾ ಇರುತ್ತೆ. ಏನು ಗುರು ಇದನ್ನು ಮಾಸಿ ಬಿಟ್ಟು 2016 ಪ್ಯಾಟರ್ನ್ ಫಾಲೋ ಆಗ್ತಿದೆಯಲ್ಲ ಅಂತ. ಒಂದು ವೇಳೆ ಈ ಮ್ಯಾಚು ಏನಾದ್ರು 2016 ಪ್ಯಾಟರ್ನೇ ಫಾಲೋ ಆಗೋಗ್ಬಿಡ್ತು ಅಂತಂದರೆ ಏನು ಗುರು ಇದು 2016 ರೆಪ್ಲಿಕಾ ಥರನೇ ಕಾಣಿಸ್ತಾ ಐತೆ, ಡೂಪ್ಲಿಕೇಟ್ ಆದಂಗೆ ಐತಲ್ಲ ಗುರು. ಆ ವರ್ಷ ಈ ವರ್ಷಕ್ಕೆ ಏನಾದ್ರು ಕಮ್ ಬ್ಯಾಕ್ ಮಾಡ್ತಾರೆ ಸೆಕೆಂಡ್ ಫೇಸಲ್ಲಿ ಆರ್ ಸಿ ಬಿ, ಆ ಥರ ಸೀನ್ ಆಗೋಗ್ಬಿಡುತ್ತೆ. ಬಟ್ ಇದೊಂಥರ ನಮ್ಮದು ಒಂಥರ ಏನು ಹೇಳ್ತಾರೆ ಮೂಢನಂಬಿಕೆ ಅಂತ ಹೇಳೋಣ ಅಥವಾ ಕೋ ಇನ್ಸಿಡೆನ್ಸ್ ಅಂತ ಹೇಳೋಣ, ಏನು ಹೇಳೋಣ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಆರ್ ಸಿ ಬಿ ಫಸ್ಟ್ ಐದು ಮ್ಯಾಚ್ ಏನಾಡಿದೆ ಇದು 2016 ಪ್ಯಾಟರ್ನೇ ಫಾಲೋ ಆಗಿದೆ. ಫಸ್ಟ್ ಒಂದು ಸೋತಿ, ಆಮೇಲೆ ಸಾರಿ ಫಸ್ಟು ಗೆದ್ದಿ, ಆಮೇಲೆ ಎರಡು ಸೋತಿ, ಮತ್ತೆ ಒಂದು ಗೆದ್ದಿ, ಮತ್ತೆ ಒಂದು ಸೋತಿ. ಸೊ ಇವಾಗ ಮತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ. 2016 ಏನಾಗಿತ್ತು ಆರನೇ ಮ್ಯಾಚು ಅಂತ ಕೇಳಿದ್ರೆ, ಆರ್ ಸಿ ಬಿ ಆ್ಯಕ್ಚುಲಿ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ 15 ರನ್ನಿಂದ ಮ್ಯಾಚ್ನ ಸೋತಿತ್ತು. ಸೊ 2016 ಪ್ಯಾಟರ್ನ್ ಫಾಲೋ ಆಗಬೇಕು ಅಂದರೆ ಇವತ್ತು ಆರ್ ಸಿ ಬಿ ಮ್ಯಾಚ್ನ ಸೋಲ್ಬೇಕಾಗುತ್ತೆ. ಸೊ ಅಂದರೆ ನಾನು ಇವಾಗ ಫಾಲೋ ಆಗಬೇಕು ಅಂತ ಹೇಳ್ತಾ ಇಲ್ಲ, ಈ ಒಂದು ಪ್ಯಾಟರ್ನ್ ಏನಿದೆ ಇಲ್ಲಿಗೆ ಬ್ರೇಕ್ ಆಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ಅವತ್ತೇ ಹೇಳಿದೆ ಡಿ ಸಿ ಮೇಲೆ ಈ ಪ್ಯಾಟರ್ನ್ ಬ್ರೇಕ್ ಆಗಲಿ ಅಂತ, ಬ್ರೇಕ್ ಆಗಲಿಲ್ಲ. ಅಂದರೆ ಅವತ್ತು ಆ್ಯಕ್ಚುಲಿ ಮ್ಯಾಚ್ ಏನಾದ್ರು ಸೋತೋಗ್ಬಿಟ್ಟಿತ್ತು ಅಂದರೆ ಬ್ರೇಕ್ ಆದಂಗೆ ಇರ್ತಿತ್ತು. ಅವತ್ತು ಆ್ಯಕ್ಚುಲಿ ಮ್ಯಾಚ್ನ ಗೆದ್ದುಬಿಟ್ಟು ಪ್ಯಾಟರ್ನ ಒಂಥರ ಪಕ್ಕ ಇಟ್ಕೊಂಡ್ರು. ಬಟ್ ಲಾಸ್ಟ್ ಮ್ಯಾಚು ಸಿ ಎಸ್ ಕೆ ಮೇಲೆ ಸೋತ್ಬಿಟ್ಟು ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ, ಐದು ಮ್ಯಾಚು ಕನ್ಸಿಕ್ಯೂಟಿವ್ ಆಗಿ. ಸೊ ಇದು ಯಾವ ಸೀಸನು ಆಗಲಿಲ್ಲ, 2016 ಪ್ಯಾಟರ್ನೇ ಮತ್ತೆ ಫಾಲೋ ಆಗ್ತಿದ್ದಿಲ್ಲ. ಸೊ ನಮಗೊಂಥರ ಏನೋ ವೈಪ್ಸ್ ಹೊಡಿತಾ ಇದೆ, ಏನೋ ಆಗುತ್ತೆ ಈ ಸೀಸನ್, ಏನೋ ಆಗುತ್ತೆ ಈ ಸೀಸನ್ ಅಂತ. ಸೊ ಏನೋ ಆಗೋದಿಲ್ಲ, ಬೇಡ ನಮಗೆ ಈ ಪ್ಯಾಟರ್ನ್ ಇಲ್ಲೇ ಬ್ರೇಕ್ ಆಗಿಬಿಟ್ಟು ಗೆಲುವಿನ ಸ್ಟ್ರೈಕಿಗೆ ಬರಲಿ. ಇವರು 2016 ಥರ ಆ ಒಂದು ಸೆಕೆಂಡ್ ಫೇಸಲ್ಲಿ ಏಳು ಮ್ಯಾಚಲ್ಲಿ ಆರು ಮ್ಯಾಚ್ನಾಗಿದೆಲ್ಲ. ಸೊ ಆ ಥರ ಎಲ್ಲ ಆಗ ಸೀನ್ಗಳು ಈ ಸಲ ಸಿಕ್ಕಾಪಟ್ಟೆ ಕಡಿಮೆ ಕಾಣಿಸ್ತಾ ಇದೆ. ಯಾಕಂದರೆ ಆ ಥರ ಕಂಬ್ಯಾಕು, ಹ್ಯೂಜ್ ಕಂಬ್ಯಾಕ್ ಈ ಥರ ಎಲ್ಲ ನೋಡಿ ಸಿಕ್ಕಾಪಟ್ಟೆ ವರ್ಷಗಳಾಗೋಗ್ಬಿಟ್ಟೈತೆ ನಮ್ಮ ಆರ್ ಸಿ ಬಿ. ಅದು ಸೆಕೆಂಡ್ ಫೇಸಲ್ಲಿ ಕಂಬ್ಯಾಕ್ ಮಾಡೋದು, ನಾವು ಯೂಶಲಿ ಫಸ್ಟ್ ಫೇಸ್ನ ರೀಸೆಂಟಾಗಿ ಲಾಸ್ಟ್ ಮೂರು ವರ್ಷದ ಫಸ್ಟ್ ಫೇಸ್ನ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀವಿ, ಸೆಕೆಂಡ್ ಫೇಸಲ್ಲಿ ಉಡಾಯಿಸ್ಕೊಂಡು ಉಡಾಯಿಸ್ಕೊಂಡು ಹೋಗ್ಬಿಡ್ತೀವಿ, ಲಾಸ್ಟ್ ಬರ್ತಾ ಎಲ್ಲ ಮ್ಯಾಚ್ಗಳನ್ನು ಸೋತೋಗ್ಬಿಡ್ತೀವಿ. ನೀವು ಗಮನಿಸಿದ್ದೀರಾ ಅಂದರೆ ಲಾಸ್ಟ್ ಮೂರು ಸೀಸನ್ ಕಂಪ್ಯಾರಿಟಿವ್ಲಿ ಇದೇ ಥರನೇ ಆಗಿರೋದು ನಮ್ಮದು ಸೀಸನ್ಗಳಲ್ಲಿ. ಸೊ ಈ ಪ್ಯಾಟರ್ನು ಫಾಲೋ ಆಗುತ್ತಾ ಅಂತ ಕೇಳಿದ್ರೆ ಈ ಪ್ಯಾಟರ್ನು ಫಾಲೋ ಆಗೋದು ನನಗೆ ನಾವು ಡೌಟ್ ಹುಡಿದಿದೆ. ಬಟ್ ನಮ್ಮ ಹುಡುಗರು ಒಂದು ಗಟ್ ಫೀಲಿಂಗಲ್ಲಿ ಇರ್ತಾರೆ ಆರ್ ಸಿ ಬಿ ಫೈನಲ್ಗೆ ಹೋಗುತ್ತೆ ಈ ಸಲ ಅಂತ. ಯಾಕಂದರೆ ಈ ಪ್ಯಾಟರ್ನ್ ಫಾಲೋ ಆಗ್ತಿರೋದು ನೋಡ್ತಂದ್ರೆ, ಇಲ್ಲ ಗುರು ಈ ಪ್ಯಾಟರ್ನ್ ಫಾಲೋ ಆಯಿತು ಅಂದರೆ ಈ ಮ್ಯಾಚ್ ಆರ್ ಸಿ ಬಿ ಸೋತಾಗ್ಬಿಡ್ತು ಅಂದರೆ ಪಕ್ಕ 2016 ಗುರು ಪಕ್ಕ ಸೆಕೆಂಡ್ ಫೇಸಲ್ಲಿ ಕಂಬ್ಯಾಕ್ ಅಂತ ಅನ್ಕೊಂತಾರೆ. ಅವೆಲ್ಲ ಜಸ್ಟ್ ನಮ್ಮ ಮೂಢನಂಬಿಕೆ, ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಮ್ಯಾಮ್, ಈ 2016 ಪ್ಯಾಟರ್ನು ಈ ಮ್ಯಾಚು ಪಕ್ಕ ರಿಪೀಟ್ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರೆಡಿಕ್ಷನ್ ಕೂಡ ಹೇಳಿದ್ದೀನಿ ನಿಮಗೆ, ಇವತ್ತು ಆರ್ ಸಿ ಬಿ ಗೆದ್ಬಿಡುತ್ತೆ ಜೋರು ಜೋರಾಗಿ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಪ್ಯಾಟರ್ನ ಇಲ್ಲಿಗೆ ಮಠ ಹತ್ತಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಆರನೇ ಮ್ಯಾಚಲ್ಲಿ. ಒಂದು ವೇಳೆ ಇದು ಏನಾದ್ರು ಕಂಟಿನ್ಯೂ ಆಯಿತು ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಗುರು. ಆಮೇಲೆ ನಮ್ಮ ಹುಡುಗರು ಹಿಡ್ಕೊಂಬಿಡ್ತಾರೆ 2016 ಅಂತ. ಸೊ ಏನು ಹೇಳ್ತೀರಾ ಈ ಮ್ಯಾಚ್, ಅದೇ ಹೇಳ್ತೀನಿಲ್ಲ ಈ ಮ್ಯಾಚ್ ಬ್ರೇಕ್ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಫ್ಯಾಕ್ಟರ್ ಅಂತೂ ಇದೆ. ಬಟ್ 2016 ಪ್ಯಾಟರ್ನ್, 2016 ರಿಸಲ್ಟ್ ಬಂದರೂ ಪರವಾಗಿಲ್ಲ ನಮಗೆ, ಬಟ್ 2016 ಪ್ಯಾಟರ್ನ್ ಫಾಲೋ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಯೋಚನೆ. ಫೈನಲ್ ಹೋಗ್ಬಿಟ್ಟು ಆರ್ ಸಿ ಬಿ ಸೋಲೋದು ಬೇಡ, ಅದು ಕೂಡ ಸಿಕ್ಕಾಪಟ್ಟೆ ಅಲ್ಟ್ ಆಗೋಬಿಟ್ಟು. 2016 ಥರ ಸೋತೋಗ್ಬಿಟ್ರೆ ಅಂತೂ ಅದು ನಿಜವಾಗ್ಲೂ ಹೆವಿ ಅಂದರೆ ಹೆವಿ ಅಲ್ಟ್ ಆಗೋಗ್ಬಿಡುತ್ತೆ. ಸೊ ನೋಡೋಣ ಗುರು, ನಾವು ಸುಮ್ಮನೆ ಕೋಇನ್ಸಿಡೆನ್ಸು ಅದು ಇದೆಲ್ಲ ಮಾಡ್ಕೊತಿದ್ದೀವಿ ಆರ್ ಸಿ ಬಿ ಹುಡುಗರು. ಇನ್ಫ್ಯಾಕ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇದ್ದಿದ್ದಿನ ಹೇಳಿದ್ದೆ ಈ ಥರ 2016 ಪ್ಯಾಟರ್ನ್ ರಿಪೀಟ್ ಆಗ್ತಿದೆ ಗುರು ಅಂತ. ಅವತ್ತು ಅವನ ಅಜ್ಜಿ ಅದೇ ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಅದೇ ಆಗುತ್ತಾ, ಇವತ್ತು ನನಗೆ ನಾವು ಹೇಳಿ ಅನ್ನಿಸ್ತಿದೆ, ಅವತ್ತು ಹೇಳಿಲ್ಲ ಬ್ರೇಕ್ ಆಗುತ್ತೆ ಇವತ್ತು ಅಂತ. ಸೊ ಬ್ರೇಕ್ ಆಗುತ್ತೆ ಅಂತ ಇವತ್ತು ಅನ್ನಿಸ್ತಾ ಇದೆ ನನಗೆ. ಸೊ ಈ ಪ್ಯಾಟರ್ನ್ ಇವತ್ತು ಲಾಸ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ನಮ್ಮ ಹುಡುಗರು 2016 ಗುಂಗಲ್ಲಿ ಇರಬೇಡಿ, ಸ್ವಲ್ಪ ಈಚೆ ಬನ್ನಿ ಅಂತ ಹೇಳ್ತೀನಿ. ಬಟ್ ಪ್ಯಾಟರ್ನ್ ಫಾಲೋ ಆಗ್ತಿದ್ದಿಲ್ಲ, ಆಬ್ವಿಯಸ್ಲಿ ಆ ಗುಂಗಲ್ಲೇ ಇರ್ತೀರ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಪ್ಯಾಟರ್ನ್ ಫಾಲೋ ಆಗುತ್ತಾ ಈ ಮ್ಯಾಚು, ನೆಕ್ಸ್ಟ್ ಮ್ಯಾಚು ಕೆ ಕೆ ಆರ್ ಮೇಲೆ ಸೋತಿದ್ದಾರೆ ಆರ್ ಸಿ ಬಿ, ಆ ಥರ ಏನಾದ್ರು ಆಗುತ್ತಾ ನೆಕ್ಸ್ಟ್ ಮ್ಯಾಚು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾಯ್.